ನಮಸ್ಕಾರ ಅಮುಗ ವಾರ್ತೆಗಳಿಗೆ ಸ್ವಾಗತ. ನಾನು ಶಿವರಾಜ್. ಈ ಕ್ಷಣದ ಅಪ್ಡೇಟ್ಸ್ ಏನಿದೆ ನೋಡಮನ್ನಿ. ಇಂದು ಶಿವಕುಮಾರ ಸ್ವಾಮೀಜಿಗಳ 115ನೇ ಜನ್ಮ ದಿನಾಚರಣೆ. ಎಲ್ಲೆಲ್ಲೂ ನಡೆದಾಡುವ ದೇವರ ಸ್ಮರಣೆ. ಈ ಅದ್ಧೂರಿ ಆಚರಣೆಗೆ ಸಾಕ್ಷಿಯಾಗಿದ್ದು ಲಕ್ಷಾಂತರ ಭಕ್ತರ ಸಮೂಹ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಭೇಟಿ ಹೇಗಿತ್ತು, ಈ ಸ್ಟೋರಿ ಎಲ್ಲಿದೆ ನೀವೇ ನೋಡ್ಕೊಂಬನ್ನಿ. ಹೌದು, ಇಂದು ಕಲ್ಪತರು ನಾಡು ಸಿದ್ಧಗಂಗಾ ಶ್ರೀಗಳ ಭಾವಚಿತ್ರದೊಂದಿಗೆ ಕಂಗೊಳಿಸುತ್ತಿತ್ತು. ಇದಕ್ಕೆ ಕಾರಣ ಶ್ರೀಗಳ 115ನೇ ಜಯಂತ್ಯೋತ್ಸವ. ಈ ಜಯಂತಿಗೆ ಕಳೆದ ವಾರದಿಂದಲೂ ಸಾಕಷ್ಟು ಸಕಲ ಸಿದ್ಧತೆಗಳು ಭರ್ಜರಿಯಾಗಿ ಸಾಗುತ್ತಿತ್ತು. ಏಕೆಂದರೆ ಈ ಜಯಂತಿಗೆ ಕೇಂದ್ರ ಬಿಂದುವಾಗಿ ಕೇಂದ್ರ ಗೃಹ ಸಚಿವ ಹಾಗೂ ಬಿಜೆಪಿ ಪಾಳೆಯದ ಚಾಣಕ್ಯ ಅಮಿತ್ ಶಾ ಸಿದ್ಧಗಂಗಾ ಮಠಕ್ಕೆ ಭೇಟಿ ನೀಡಿದ್ದು. ಹೌದು, ಇಂದು ಬೆಂಗಳೂರಿನಿಂದ ಹೆಲಿಕಾಪ್ಟರ್ ಮೂಲಕ ತುಮಕೂರಿನ ಯೂನಿವರ್ಸಿಟಿಗೆ ಬಂದಿಳಿದ ಅಮಿತ್ ಶಾ ಹಾಗೂ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿಗೆ ಜಿಲ್ಲಾ ಬಿಜೆಪಿ ವತಿಯಿಂದ ನಾನಾ ಕಲಾತಂಡಗಳೊಂದಿಗೆ ಭರ್ಜರಿ ಸ್ವಾಗತ ಏರ್ಪಡಿಸಲಾಗಿತ್ತು. ವೇದಿಕೆಗೆ ಬರ್ತಾ ಇದ್ದಾರೆ ಕೇಂದ್ರ ಸಚಿವರಾದ ಭಗವಂತ ಕುಮಾರ್ ಅವರು, ಈಗಾಗಲೇ ಸಭೆಗೆ ಆಗಮಿಸಿದ್ದಾರೆ. ಸನ್ಮಾನ್ಯ ಅಮಿತ್ ಶಾ ಜಿ ಅವರು ಒಂದು ದೊಡ್ಡ ಶಕ್ತಿ. ಇಟ್ಸ್ ಆರ್ ವೆರಿ ಗ್ರೇಟ್ ಪ್ರಿವಿಲೇಜ್. ಸನ್ಮಾನ್ಯ ಅಮಿತ್ ಶಾ ಜಿಯವರ ಜೊತೆಯಲ್ಲಿ ನಮ್ಮೆಲ್ಲರ ನೆಚ್ಚಿನ ನಾಯಕರಾದ ಸನ್ಮಾನ್ಯ ಯಡಿಯೂರಪ್ಪನವರು, ನಮ್ಮ ಧೀಮಂತ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಬೊಮ್ಮಾಯಿಯವರು, ಬಸವರಾಜ ಬೊಮ್ಮಾಯಿಯವರು, ಕೇಂದ್ರ ಸಚಿವರಾದ ಸನ್ಮಾನ್ಯ ಪ್ರಹ್ಲಾದ್ ಜೋಶಿ ಅವರು ಆಗಮಿಸ್ತಾ ಇದ್ದಾರೆ. ಭಾರತೀಯ ಜನತಾ ಪಕ್ಷದ ಪ್ರಧಾನ ಕಾರ್ಯದರ್ಶಿಗಳಾದ ಸನ್ಮಾನ್ಯ ಸಿ ಟಿ ರವಿಯವರು ಸಹ ಆಗಮಿಸಿದ್ದಾರೆ. ಇಷ್ಟು ಸಮಯ ನಮ್ಮ ಜೊತೆಯಲ್ಲಿ ಕಳೆದಂತಹ ಸ್ವಲ್ಪ ಡೌನ್ ಗೃಹ ಖಾತೆ ಸಹಕಾರ ಖಾತೆ ಸಚಿವರಾದ ಹಿರಿಯ ರಾಜಕೀಯ ಮುತ್ಸದ್ದಿಗಳು ಚಾಣಾಕ್ಯರು ಎನ್ನುವ ಹೆಸರಿಂದ. ಇನ್ನು ರಸ್ತೆ ಮೂಲಕ ಸಿದ್ಧಗಂಗಾ ಮಠಕ್ಕೆ ಆಗಮಿಸಿದ ಅಮಿತ್ ಶಾ ಮೊದಲು ಶ್ರೀಗಳ ಗದ್ದುಗೆಗೆ ವಿಶೇಷ ಪೂಜೆ ಸಲ್ಲಿಸಿ ನಂತರ ಸಿದ್ಧವಾಗಿದ್ದ ನಡೆದಾಡುವ ದೇವರು ಬಸವ ಭಾರತ ಎಂಬ ಬೃಹತ್ ವೇದಿಕೆಗೆ ಆಗಮಿಸಿದರು. ಈ ಸಂದರ್ಭದಲ್ಲಿ ಅಧ್ಯಕ್ಷತೆ ವಹಿಸಿದ ಮಾಜಿ ಸಿಎಂ ಯಡಿಯೂರಪ್ಪ, ಸಿಎಂ ಬಸವರಾಜ ಬೊಮ್ಮಾಯಿ, ಕೇಂದ್ರ ಸಚಿವರುಗಳಾದ ಪ್ರಹ್ಲಾದ್ ಜೋಶಿ, ಭಗವಂತ ಖೂಬಾ, ನಾರಾಯಣಸ್ವಾಮಿ ಹಾಗೂ ಸಚಿವರಾದ ಮಾಧುಸ್ವಾಮಿ, ಬಿಸಿ ನಾಗೇಶ್ ಮತ್ತು ಈ ಕಾರ್ಯಕ್ರಮದ ಉಸ್ತುವಾರಿ ಹೊತ್ತಿದ್ದ ಬಿವೈ ವಿಜೇಂದ್ರ ಭಾಗಿಯಾಗಿದ್ದರು. ಈ ಸಂದರ್ಭದಲ್ಲಿ ಸ್ವಾಗತ ಭಾಷಣ ಹಾಗೂ ಪ್ರಾಸ್ತಾವಿಕ ನುಡಿ ಆರಂಭಿಸಿದ ಬಿವೈ ವಿಜೇಂದ್ರ, ಸರ್ಕಾರದ ಬಿಸಿಯೂಟ ಯೋಜನೆಗೆ ಸಿದ್ಧಗಂಗಾ ಶ್ರೀಗಳ ಹೆಸರಿಡಬೇಕು ಎಂದು ವೇದಿಕೆ ಮೇಲಿದ್ದ ಸಿಎಂ ಬೊಮ್ಮಾಯಿಗೆ ಮನವಿ ಮಾಡಿದರು. ನಂತರ ಮಾತನಾಡಿದ ಸಿಎಂ ಬೊಮ್ಮಾಯಿ, ಸರ್ಕಾರದ ಬಿಸಿಯೂಟದ ಯೋಜನೆಗೆ ಶ್ರೀಗಳ ಹೆಸರಿಡುತ್ತೇವೆ ಎಂದು ಭರವಸೆ ನೀಡಿದರು. ದಾಸೋಹ ದಿನ ಮಾಡಬೇಕು ಅಂತ ಅದನ್ನ ನಮ್ಮ ದಾಸೋಹ ದಿವ ಅಂತದ್ದು ನಮ್ಮ ಸರ್ಕಾರ ಈಗಾಗಲೇ ಆಜ್ಞೆಯನ್ನು ಮಾಡಿದ್ದೇವೆ. ಮಧ್ಯಾಹ್ನ ಊಟದ ವ್ಯವಸ್ಥೆಗೆ ಡಾಕ್ಟರ್ ಶ್ರೀ ಶ್ರೀ ಶಿವಕುಮಾರ್ ಸ್ವಾಮೀಜಿಯವರ ಹೆಸರನ್ನು ಇಡಬೇಕು ಅಂತ ಹೇಳಿದ್ದಾರೆ. ಅದನ್ನ ಕೂಡಲೇ ನಮ್ಮ ಸರ್ಕಾರಿ ಆಜ್ಞೆಯಾಗಿ ನಾವು ಮಾಡ್ತೇವೆ ಅನ್ನುವಂತ ಮಾತನ್ನ. ನಮ್ಮ ಕೆಲಸ ಇಷ್ಟೇ, ಅವರು ಹಾಕಿಕೊಟ್ಟಂತಹ ಮಾರ್ಗದರ್ಶನದಲ್ಲಿ ಮುಂದೆ ನಡಿಬೇಕು. ಸರ್ಕಾರ, ಎಲ್ಲ ಸರ್ಕಾರಗಳು, ಎಲ್ಲ ಆಡಳಿತಗಾರರು ಈ ಮಠವನ್ನ ಅತ್ಯಂತ ಶ್ರದ್ಧೆಯಿಂದ ಭಕ್ತಿಯಿಂದ ಕಂಡಿದ್ದಾರೆ. ನಮ್ಮ ಸರ್ಕಾರವು ಕೂಡ ಅತ್ಯಂತ ಶ್ರದ್ಧೆಯಿಂದ ಭಕ್ತಿಯಿಂದ ಈ ಮಠದ ಮಾರ್ಗದರ್ಶನದಲ್ಲಿ ಏನು ನಮ್ಮ ಬಸವಣ್ಣವರ ತತ್ವ ಇದೆ, ಇವತ್ತು ದಾಸೋಹ ತತ್ವ ಏನಿದೆ, ಅದಲ್ಲದೆ ಶಿಕ್ಷಣ, ಆರೋಗ್ಯ, ಇದಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಟ್ಟಿದ್ದೇವೆ. ಈ ಸರ್ವೋದಯ ಕಾರ್ಯಕ್ರಮಕ್ಕೆ 60,000 ಕೋಟಿಗಿಂತ ಹೆಚ್ಚು ಈ ವರ್ಷ ಬಜೆಟ್ನಲ್ಲಿ ನಾವು ಇಟ್ಟಿದ್ದೇವೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಪರಮ ಪೂಜ್ಯರ, ಇಲ್ಲಿರುವಂತಹ ಎಲ್ಲ ಪರಮ ಪೂಜ್ಯರ ಮತ್ತು ಜಗದ್ಗುರುಗಳ ಆಶೀರ್ವಾದದೊಂದಿಗೆ ನನ್ನ ಒಂದು ಕೊನೆಯ ಮಾತನ್ನು ಹೇಳಕ್ಕೆ ಇಚ್ಛಪಡ್ತೇನೆ. ಇವರೆಲ್ಲರ ಆಶೀರ್ವಾದದೊಂದಿಗೆ ಜನ ಕಲ್ಯಾಣ, ಜನರ ಪರವಾಗಿ ನಮ್ಮ ಸರ್ಕಾರ ಕೆಲಸವನ್ನು ಮಾಡ್ತದೆ. ನಿಮ್ಮ ವಿಶ್ವಾಸವನ್ನು ಗಳಿಸುವ ರೀತಿಯಲ್ಲಿ ನಮ್ಮ ಸರ್ಕಾರ ಕೆಲಸವನ್ನು ಮಾಡ್ತದೆ ಅನ್ನುವಂಥ ಮಾತನ್ನು ಹೇಳಿ, ವಿಶೇಷವಾಗಿ ಬಡವರು, ದೀನ ದಲಿತರ ಪರವಾಗಿ, ಹೆಣ್ಣು ಮಕ್ಕಳ ಪರವಾಗಿ ನಾವು ಏನು ಕಾರ್ಯಕ್ರಮವನ್ನು ಮಾಡಿದ್ದೇವೆ, ಅವನ್ನು ಅನುಷ್ಠಾನ ಮಾಡಿ ನಿಮ್ಮ ಹೃದಯದಲ್ಲಿ
ಒಂದು ಸ್ಥಾನವನ್ನ ಮಾಡಿ ನಿಮ್ಮ ಪ್ರೀತಿ ವಿಶ್ವಾಸವನ್ನ ಗಳಿಸಿ ನಾವು ನಿಮ್ಮ ಮುಂದೆ ಬರ್ತೇವೆ ಅನ್ನುವಂತ ವಿಶ್ವಾಸದೊಂದಿಗೆ ಪರಮ ಪೂಜ್ಯರ ಆಶೀರ್ವಾದ ಮತ್ತು ಅಮಿತಿಯವರ ಆಗಮನ ನಮ್ಮೆಲ್ಲರಿಗೂ ಸಂಚಲನ ಉಂಟು ಮಾಡಿದೆ ದಾರಿ ಉದ್ದಕ್ಕೂ ಅವರಿಗೆ ನಮ್ಮ ಎಲ್ಲ ಜನ ಕಾರ್ಯಕರ್ತರು ತೋರಿಸಿರುವಂತ ಪ್ರೀತಿ ಇದು ಅವರ ಜನಪ್ರೀತಿಯ ಸಾಕ್ಷಿ ಇನ್ನು ಕಾರ್ಯಕ್ರಮದಲ್ಲಿ ಇಂದು ಕೇಂದ್ರ ಬಿಂದುವಾಗಿದ್ದ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಭೇಟಿ ಇಡಿ ಕಲ್ಪತರು ನಾಡನ್ನ ಕಂಗೊಳಿಸುವಂತೆ ಮಾಡಿತು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಮಾತನಾಡಿದ ಅಮಿತ್ ಶಾ ಸಿದ್ಧಗಂಗಾ ಶ್ರೀಗಳ ಮೂರು ಆದರ್ಶಗಳನ್ನು ಮೋದಿಜಿ ಪಾಲಿಸಿದರೆ ಶ್ರೀ ಶಿವಕುಮಾರ ಸ್ವಾಮೀಜಿ ಆದರ್ಶ ಪ್ರಾಯರು ಗಂಗೆಯಲ್ಲಿ ಮುಳುಗೆದ್ದರೆ ಪಾಪ ನಿವಾರಣೆಯಾಗುತ್ತದೆ ಅದೇ ರೀತಿ ಸಿದ್ಧಗಂಗಾಗೆ ಬಂದರೆ ಪಾಪ ನಿವಾರಣೆಯಾಗುತ್ತದೆ ಎಂದು ಅಮಿತ್ ಶಾ ಸಿದ್ಧಗಂಗಾ ಮಠದ ಬಗ್ಗೆ ಅಭಿಪ್ರಾಯಪಟ್ಟರು शिव कुमार स्वामी जी की 115वीं जन्म जयंती के निमित्त उनके आशीर्वाद प्राप्त करने के लिए आए। मैं मेरे जीवन में तीसरी बार सिद्धगंगा मठ के अंदर आया हूं और जब भी मैं यहां आया यहां से चेतना और उत्साह और ऊर्जा लेकर मैं वापस गया। हमारा देश बहुत पुरातन देश है, कई सारे तीर्थ स्थान देश भर में फैले हुए हैं। जैसे ज्योतिर्लिंग है तो ग्रह नक्षत्र अक्षांश रेखांश के आधार पर उनका निर्धारण हुआ, शक्तिपीठ भी बने पौराणिक कथाओं के आधार पर, भगवान श्री कृष्ण और राम के जीवन के आधार पर बड़ी तीर्थ स्थान कई तीर्थ स्थान बने, परंतु कुछ तीर्थस्थान महान संतों के कर्मों के आधार पर बनते हैं। उसी में से ये सिद्धगंगा मठ है जहां पर श्री 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 शिव कुमार स्वामी ने 88 साल तक बसवन्ना के वचनों को जमीन पर उतारने का काम किया और उसके माध्यम से समाज में संभाव शिक्षा और लोगों को समृद्ध और आत्मीय रूप से भी समृद्ध बनाने का रास्ता प्रशस्त। ಒಟ್ಟಾರೆ ಸಿದ್ಧಗಂಗಾ ಶ್ರೀಗಳ ಕಾಯಕ ನಿಷ್ಠೆ ಜಗತ್ತಿಗೆ ಸಾರುವ ಕೆಲಸ ಶ್ರೀಮಠದಿಂದ ಸರ್ಕಾರದಿಂದ ಭಕ್ತರಿಂದ ಸದಾಕಾಲ ನಡೆಯುತ್ತಾ ಇರಬೇಕು ಎಂದರು. ಕ್ಯಾಮರಾಮನ್ ಹರೀಶ್, ಅಂಜನ್ ಕುಮಾರ್ ಜೊತೆ ಗಜೇಂದ್ರ ಅಮೋಕ್, ಟಿವಿ ತುಮಕೂರು. ಯುಗಾದಿ ಹಬ್ಬದ ಹಿನ್ನೆಲೆಯಲ್ಲಿ ಕನಕಾಂಬರ ಹೂಗೆ ಕೆಜಿಗೆ 700 ರೂಪಾಯಿ ನಿಗದಿ ಮಾಡಲಾಗಿದೆ. ಕನಕಾಂಬರ ಹೂಗೆ ಬೇಡಿಕೆ ಹೆಚ್ಚಾಗಿದೆ, ಈ ಕುರಿತಾದ ಒಂದು ವರದಿ ಇದೆ, ನೋಡ್ಕೊಂಬನ್ನಿ. ಮಧುಗಿರಿ ತಾಲೂಕಿನ ಪುರವರ ಹೋಬಳಿಯ ಗೊಂದಿಹಳ್ಳಿ ಗ್ರಾಮದಲ್ಲಿ ಪ್ರತಿದಿನ ಸುಮಾರು 200 ಕೆಜಿಯಷ್ಟು ಹೂ ಖಾಸಗಿ ಮಾರುಕಟ್ಟೆಗೆ ಬರುತ್ತಿದೆ. ಕೊಡಗೇನಹಳ್ಳಿ ಹೋಬಳಿ ಹಾಗೂ ಪುರವರ ಹೋಬಳಿಯ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಕೊಳವೆ ಬಾವಿಯ ಸಂಪರ್ಕ ಹೊಂದಿರುವ ರೈತರು ಕನಕಾಂಬರ ಹೂವಿನ ಬೆಳೆಯನ್ನು ಬೆಳೆದಿದ್ದು ಖಾಸಗಿ ಮಾರುಕಟ್ಟೆಗೆ ಬೆಳೆದ ಹೂವಿನ ಬೆಳೆಯನ್ನು ಏಜೆಂಟರ ಮೂಲಕ ಮಾರಾಟ ಮಾಡುತ್ತಿದ್ದಾರೆ. ಇನ್ನು ಹೋಬಳಿಯ ಕೆಲವು ಕಡೆ ನೀರಿನ ಅಭಾವದಿಂದ ಹೂವಿನ ಬೆಳೆ ನೀರಿಲ್ಲದೆ ಒಣಗಿದೆ. ಗೊಂದಿಹಳ್ಳಿ ಗ್ರಾಮದಲ್ಲಿರುವ ಖಾಸಗಿ ಮಾರುಕಟ್ಟೆಯಲ್ಲಿ ಕಾಕಡ, ಚೆಂಡು ಹೂವು, ಗುಲಾಬಿ, ಚಾಮಂತಿಗೆ ಹೂಗಳು ಸಹ ಮಾರಾಟವಾಗುತ್ತಿವೆ. ವೆಂಕಟೇಶ್ ಮಾತನಾಡಿ, ಕಳೆದೆರಡು ವರ್ಷಗಳ ಹಿಂದೆ 15-14 ಸಾವಿರ ರೂಪಾಯಿ ಲಾಭ ದೊರೆಯುತ್ತಿತ್ತು, ಆದರೆ ಈ ಬಾರಿ ಸಕಾಲಕ್ಕೆ ಮಳೆ ಬೆಳೆಯಾಗದೆ ಹಾಕಿರುವ ಬಂಡವಾಳ ಸಹ ಕಡಿಮೆಯಾಗಿದೆ. ಹೂವಿನ ವ್ಯಾಪಾರ ಬಂದು ದುಬಾರಿ ರೇಟುಗಳು, ಇಲ್ಲಿಗೆ ಆಯಾ ಗ್ರಾಹಕರಿಲ್ಲ, ಇಲ್ಲಿ ವ್ಯಾಪಾರ ಕಡಿಮೆ ಆಗಿದೆ. ವರ್ಷ ವರ್ಷ 10-12 ಸಾವಿರ ರೂಪಾಯಿ ಲಾಭದಲ್ಲಿ ಇರ್ತಾ ಇದ್ವಿ. ಈ ವರ್ಷ ಏನೂ ಇಲ್ಲ, ಮಳೆ ಬೆಳೆ ಇಲ್ಲ ಅಲ್ವಾ, ಜನಗಳ ಕೈಯಲ್ಲಿ ದುಡ್ಡಿಲ್ಲ, ಅದರಿಂದಾಗಿ ಇಲ್ಲಿ ವ್ಯಾಪಾರ ಕಡಿಮೆ ಆಗಿದೆ. ಚಾಮಂತಿಗೆ ಬಂದು 250-300 ತನಕ ಇದೆ, ಚೆಂಡು ಹೂವು ಬಂದುಬಿಟ್ಟು 50-60 ರೂಪಾಯಿ ಮಾರ್ತಾವೆ, ನಮಗೆ ಬಂದುಬಿಟ್ಟು ನಮ್ಗೆ ವರ್ಕೌಟ್ ಆಗ್ತಾ ಇಲ್ಲ. ಗುಲಾಬಿ 100 ರೂಪಾಯಿ ಹಾಕಿದ್ದಾರೆ, 100 120 ಮಾತಾಡ್ತಾ ಇದ್ದು 100 ರೂಪಾಯಿ ಬರಾಬರಿ ಆಗಿದೆ. ಈಗ
ಅಂತೂ ಹದಗೆಟ್ಟು ಹೋಗ್ಬಿಟ್ಟಿದೆ. ವ್ಯಾಪಾರಗಳಿಲ್ಲ, ಬಂಡವಾಳ ಹಾಕಿ ಸುಮ್ಮನೆ ಕಣ್ಣು ಕಣ್ಣು ಬಿಡ್ತಾ ಇದ್ದಾರೆ. ಏನೋ ಬೀದಿ ಬೀದಿ ವ್ಯಾಪಾರಿ ಹಾಕಿ ಏನೋ ಒಂದು ಸಹಕರಿಸಿದ್ರೆ ಏನೋ ಒಳ್ಳೇದಾಗುತ್ತೆ ನಮಗೂ. ಆ ಬೀದಿ ಬೀದಿ ವ್ಯಾಪಾರಿ ಮನ್ನಾ ಮಾಡ್ತೀವಿ ಅಂತಂದು ಹೇಳ್ಬಿಟ್ಟು ಮನ್ನಾ ಮಾಡಿ ದುಡ್ಡು ಕೂಡ ಹಾಕಿಲ್ಲ ಇನ್ನೊಂದು ಹಾಗೆ ಹಾಗೆ ಹಾಕ್ಬಿಟ್ಟು ಏನು ತಲೆ ನೋವಾಗೋಗ್ಬಿಟ್ಟಿದೆ. ವ್ಯಾಪಾರ ಇಲ್ಲ, ಏನಿಲ್ಲ. ನಿಮ್ಮ ಹೆಸರು? ನಮ್ಮ ಹೆಸರು ವೆಂಕಟೇಶ್ ಅಂತ. ಏನೇ ಆಗಲಿ, ಈ ಬಾರಿಯ ಯುಗಾದಿ ಹಬ್ಬವು ರೈತರಿಗೆ ಬೆಲ್ಲವಾದರೆ ಗ್ರಾಹಕರಿಗೆ ಬೇವಾಗಿ ಕಹಿಯಾಗಿದ್ದು, ಮಾರುಕಟ್ಟೆಯಲ್ಲಿ ಮಾತ್ರ ಹಾಕಿರುವ ಬಂಡವಾಳ ವಾಪಸ್ ಬರದಿರುವುದರಿಂದ ಕಮಿಷನ್ ಏಜೆಂಟ್ಗಳ ಪಾಡು ಕಷ್ಟಕರವಾಗಿದೆ. ಸಿರಾಜ್ ಅಹಮದ್, ಅಮುಕ್ ಟಿವಿ, ಮಧುಗಿರಿ. ಶಿವಕುಮಾರ ಸ್ವಾಮೀಜಿಯವರ 115ನೇ ಜಯಂತ್ಯೋತ್ಸವ ಕಾರ್ಯಕ್ರಮದಲ್ಲಿ ಇಂದು ಕೇಂದ್ರ ಬಿಂದು ಆಗಿದ್ದು ಗೃಹ ಸಚಿವ ಅಮಿತ್ ಶಾ ಭೇಟಿ ನೀಡಿದ್ದು. ಹೌದು, ಇಡೀ ಕಲ್ಪತರು ನಾಡನ್ನ ಕಂಗೊಳಿಸುವಂತೆ ಮಾಡಿತು ಈ ಕಾರ್ಯಕ್ರಮ. ಭಾಗಿಯಾಗಿ ಮಾತನಾಡಿದ ಅಮಿತ್ ಶಾ, ಸಿದ್ಧಗಂಗಾ ಶ್ರೀಗಳ 3 ಆದರ್ಶಗಳನ್ನು ಮೋದಿಜಿ ಪಾಲಿಸ್ತಾ ಇದ್ದಾರೆ. ಈ ಶಿವಕುಮಾರ ಸ್ವಾಮೀಜಿ ಆದರ್ಶ ಪ್ರಾಯರು ಗಂಗೆಯಲ್ಲಿ ಮುಳುಗಿದ್ದರೆ ಪಾಪ ಹೇಗೆ ನಿವಾರಣೆ ಆಗುತ್ತದೆಯೋ, ಅದೇ ರೀತಿ ಸಿದ್ಧಗಂಗೆ ಬಂದರೆ ಪಾಪ ನಿವಾರಣೆ ಆಗುತ್ತೆ, ಹೀಗೆಂದು ಅಮಿತ್ ಶಾ ಸಿದ್ಧಗಂಗಾ ಮಠದಲ್ಲಿ ತಿಳಿಸಿದ್ದಾರೆ. ನಮ್ಮ ರಾಜ್ಯದ ಕ್ರಿಯಾಶೀಲ ಕನೆಕ್ಷನ್ ಅಂಡ್ ಕಮಿಟ್ಮೆಂಟ್, ಐ ರಿಕ್ವೆಸ್ಟ್ ಅವರ್ ಹಾನರಬಲ್ ಚೀಫ್ ಮಿನಿಸ್ಟರ್ ಟು ರೆಂಡರ್ ಈಸ್ ಭಕ್ತಿ ನಮನ. ಪರಮ ಪೂಜ್ಯ ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಯವರ ಪಾದಗಳಿಗೆ ಭಕ್ತಿಪೂರ್ವಕವಾದಂತಹ ನಮನಗಳನ್ನು ಸಲ್ಲಿಸುತ್ತಾ ಸಮಾರಂಭದಲ್ಲಿ ಸಿದ್ಧಗಂಗಾ ಫಾರ್ಮಸಿ ಕಾಲೇಜಿಗೆ ನೂತನ ಕಟ್ಟಡದ ಶಂಕುಸ್ಥಾಪನೆಯನ್ನ ಮಾಡಿರ್ತಕ್ಕಂತ ಆಶೀರ್ವಚನವನ್ನು ನೇಪಾಳಿಸಿದ ಪರಮಪೂಜ್ಯ ಜಗದ್ಗುರು ಶ್ರೀ ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮೀಜಿಯವರು ಸುತ್ತು ಭಕ್ತಿ ಸಮರ್ಪಣೆ ಗೌರವ ಸಮರ್ಪಣೆಯಾಗಿದೆ. ಇದೀಗ ವಂದನಾರ್ಪಣೆ ಗೆಳೆಯ ರೇಣುಕಪ್ಪ ಅವರಿಗೆ. ಶ್ರೀ 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 ಶಿವಕುಮಾರ ಸ್ವಾಮೀಜಿ 115ವೀ ಜನ್ಮ ಜಯಂತಿ ನಿಮಿತ್ತ ಉನ್ಕೆ ಆಶೀರ್ವಾದ ಪ್ರಾಪ್ತ ಮೇರೆ ಜೀವನ ಮೇ ತೀಸರಿ ಬಾರ ಸಿದ್ಧಗಂಗಾ ಮಠ ಕೆ ಅಂದರ ಆಯಾ ಹೂ ಔರ್ ಜಬ್ ಬಿ ಮೇ ಯಹಾ ಆಯಾ ಯಹಾ ಸೇ ಚೇತನಾ ಔರ್ ಉತ್ಸಾಹ ಔರ್ ಊರ್ಜಾ ಲೇಕರ್ ಮೇ ವಾಪಿಸ್ ಗಯಾ. हमारा देश बहुत पुरातन देश है, कई सारे तीर्थ स्थान देश भर में फैले हुए, जैसे ज्योतिर्लिंग है तो ग्रह नक्षत्र अक्षांश रेखांश के आधार पर उनका निर्धारण हुआ, शक्तिपीठ भी बने पौराणिक कथाओं के आधार पर, भगवान श्री कृष्ण और राम के जीवन के आधार पर बड़ी तीर्थ स्थान कई तीर्थ स्थान बने, परंतु कुछ तीर्थस्थान महान संतों के कर्मों के आधार पर बनते हैं, उसी में से ये सिद्ध गंगा मठ है जहां पर श्री 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 शिव कुमार स्वामी ने 88 साल तक बसवन्ना के वचनों को जमीन पर उतारने का काम किया और उसके माध्यम से समाज में संभाव शिक्षा और लोगों को समृद्ध और आत्मीय रूप से भी समृद्ध बनाने का रास्ता प्रशस्त. कोई एक व्यक्ति अपने जीवन में अपनी न सोचकर लोगों की सोचना, समाज की सोचना, देश की सोचना, धर्म की सोच चालू करता है, तब धीरे 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 वो व्यक्ति के आसपास एक आभा मंडल की निर्मिति होती और वो आभा मंडल कई लोगों के जीवन में नया उदास लाने का काम करता है. वो आभा मंडल कई लोगों के जीवन में शिक्षा का प्रकाश डालने का काम करता है. एज ए ग्रेट डिवाइन फोर्स सिद्धगंगा मठ ಇಂದು ಶಿವಕುಮಾರ ಸ್ವಾಮೀಜಿಗಳ 115ನೇ ಜಯಂತ್ಯೋತ್ಸವ ಬಹಳ ಅದ್ದೂರಿಯಾಗಿ ನಡೆಯಿತು. ಇನ್ನು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಮಾತನಾಡಿದ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಒಂದು ಮಹತ್ವದ ಹೆಜ್ಜೆಗೆ ಮುಂದಾಗಿದ್ದಾರೆ. ಪ್ರಸ್ತುತ ಸರ್ಕಾರದಿಂದ ನಡೆಯುತ್ತಿರುವ ಬಿಸಿಯೂಟ ಯೋಜನೆಗೆ ಸಿದ್ಧಗಂಗಾ ಶ್ರೀಗಳ ಹೆಸರಿಡಲು ಬಿವೈ ವಿಜಯೇಂದ್ರ ಮನವಿ ಹಿನ್ನೆಲೆ ಈ ಯೋಜನೆಗೆ ಸಿದ್ಧಗಂಗಾ ಶ್ರೀಗಳ ಹೆಸರಿಡುತ್ತೇವೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಎದುರು ಭರವಸೆ ನೀಡಿದ್ದಾರೆ. ಚಂದ್ರನ
ನಾದ ಪ್ರಿಯ ಶಿವನೆಂಬರು ನಾದ ಪ್ರಿಯ ಶಿವನಲ್ಲವಯ್ಯ ವೇದ ಪ್ರಿಯ ಶಿವನೆಂಬರು ವೇದ ಪ್ರಿಯ ಶಿವನಲ್ಲವಯ್ಯ ನಾ ವೇದ ಪ್ರಿಯನೂ ಅಲ್ಲ ನಾದ ಪ್ರಿಯ ಹಾಡಿ ಹೊಗಳಂತ ಯಾರಾದರೂ ಪ್ರಥಮ ಪ್ರಧಾನಿ ಇದ್ರೆ ಅವರು ನರೇಂದ್ರ ಮೋದಿ ಅವರು ಮಾತ್ರ ಇದ್ದಾರೆ ಇಂಗ್ಲೆಂಡ್ನಲ್ಲಿ ಥೇಮ್ಸ್ ನದಿಯ ದಡದಲ್ಲಿ ವಿಶ್ವಗುರು ಬಸವೇಶ್ವರರ ಮೂರ್ತಿಯನ್ನು ಅನಾವರಣವನ್ನ ಮಾಡಿ ಮಾಲಾಡಿಕೊಂಡು ಮಾಡಿದಿರಬಹುದು ಪರಮ ಪೂಜಾ ಶ್ರೀ ಶ್ರೀ ಶಿವಕುಮಾರ ಸ್ವಾಮೀಜಿಯವರ ನಡೆದಾಡಿದ ಮಣ್ಣಿನಲ್ಲಿ ಇವತ್ತು ನಡೆಯುವಂತಹ ಈ ಗುರುವಂದನಾ ಕಾರ್ಯಕ್ರಮದಲ್ಲಿ ಒಬ್ಬ ಭಕ್ತನಾಗಿ ನಾನು ಇಲ್ಲಿ ಬಂದು ಅಳಿಲು ಸೇವೆಯನ್ನು ಸಲ್ಲಿಸುವಂತದ್ದು ನನ್ನ ಪುಣ್ಯ ಭಾಗ್ಯ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಿಕೊಳ್ಳುತ್ತೇನೆ ಈ ನೆಲದಲ್ಲಿ ಅವರ ಸ್ಫೂರ್ತಿ ಇದೆ ಈ ನೆಲದಲ್ಲಿ ಅವರ ಪ್ರೇರಣೆ ಇಲ್ಲಿ ಬಂದು ನಾನು ಹೋದ್ರೆ ಮನಸ್ಸಿಗೆ ಶಾಂತಿ ಬದುಕಿಗೆ ದಾರಿ ಸಿಗುವಂತ ಒಂದು ಶಕ್ತಿ ಈ ಸಿದ್ಧಗಂಗಾ ಕ್ಷೇತ್ರದಲ್ಲಿ ಇದೆ ಅಂತ ಮಾತನ್ನು ನಾನು ಹೇಳಿಕೊಳ್ಳುತ್ತೇನೆ ಅದೇ ದಾರಿಯಲ್ಲಿ ಇವತ್ತು ಸುತ್ತೂರು ಜಗದ್ಗುರುಗಳ ಮಾರ್ಗದರ್ಶನದಲ್ಲಿ ಪರಮ ಪೂಜ್ಯ ಸಿದ್ಧಲಿಂಗ ಮಹಾಸ್ವಾಮಿಗಳು ಇವತ್ತು ಆ ಶಿವಕುಮಾರ ಸ್ವಾಮೀಜಿಯವರ ಪರಂಪರೆಯನ್ನ ಅತ್ಯಂತ ಪ್ರಾಮಾಣಿಕವಾಗಿ ದಕ್ಷತೆಯಿಂದ ಜನರ ಒಂದು ಭಾವನೆಗಳನ್ನ ಅರ್ಥ ಮಾಡಿಕೊಂಡು ಆ ಪರಂಪರೆಯನ್ನ ಅತ್ಯಂತ ಯೋಗ್ಯವಾಗಿ ಮುನ್ನಡೆಸ್ತಾ ಇದ್ದಾರೆ ನಾನು ಅವರಿಗೆ ನಮನಗಳನ್ನ ಭಕ್ತಿ ಭಾವದ ನಮನಗಳನ್ನ ಸಲ್ಲಿಸಕ್ಕೆ ಇಚ್ಛೆ ಪಡ್ತೇನೆ ಸುಮಾರು 88 ವರ್ಷ ಈ ನಾಡಿನ ಸೇವೆಯಲ್ಲಿ ಮಠದ ಮುಖಾಂತರ ಮಾಡಿದ್ದಾರೆ ಇದು ಒಂದು ದಾಖಲೆ ಯಾವುದೇ ಪರಮ ಪೂಜ್ಯರು ಇಷ್ಟು ದೀರ್ಘಕಾಲದ ಒಂದು ಸೇವೆಯನ್ನ ಮಾಡಿಲ್ಲ ಇಡೀ ಭಾರತ ದೇಶದಲ್ಲೇ ಮಾಡಿಲ್ಲ ಹೀಗಾಗಿ ನಮ್ಮ ಶಿವಕುಮಾರ ಸ್ವಾಮೀಜಿ ಅವರು ಮಾಡಿರುವುದು ಇವತ್ತು ನಮಗೆಲ್ಲರಿಗೂ ಕೂಡ ಇವತ್ತು ಅತ್ಯಂತ ಅಭಿಮಾನದ ಸಂಗತಿ ಭಕ್ತಿಯ ಸಂಗತಿ ಅದಕ್ಕಾಗಿಯೇ ಅವರಿಗೆ ನಡೆದಾಡುವ ದೇವರು ಅಂತಂದು ಇವತ್ತು ಬೇರೆ ಬಂದಿರುವುದು ಸುಮ್ಮನೆ ಬಂದಿರುವುದು ಅವರು ಹಚ್ಚಿದಂತ ಆ ಒಲೆಯ ಕಿಚ್ಚು ಸುಮಾರು 100 ವರ್ಷಕ್ಕಿಂತ ಹೆಚ್ಚಿನ ಈ ಮಠದ ಒಲೆಯ ಕಿಚ್ಚು ಇಂದು ಕೂಡ ಉಳಿತಾ ಇದೆ ಎಲ್ಲಿವರೆಗೂ ಪರಮ ಪೂಜ್ಯರ ಈ ಒಂದು ಅಡುಗೆಯ ಒಲೆಯ ಕಿಚ್ಚು ಉಳಿತಾ ಇರ್ತದೆ ಅಲ್ಲಿವರೆಗೂ ಬಡ ಮಕ್ಕಳ ಬಟ್ಟೆಯ ಕಿಚ್ಚು ತಣ್ಣಗಾಗ್ತಾ ಇರ್ತದೆ ಇಂದು ತುಮಕೂರಿನ ಸಿದ್ಧಗಂಗಾ ಶ್ರೀಗಳ ಮಠದಲ್ಲಿ 115ನೇ ಜನ್ಮದಿನೋತ್ಸವನ ವಿಜೃಂಭಣೆಯಿಂದ ಆಚರಣೆ ಮಾಡಲಾಯಿತು ಇನ್ನು ಇದೇ ವೇಳೆ ನಡೆದಾಡುವ ದೇವರ ಬಸವ ಭಾರತ ವೇದಿಕೆ ಅಧ್ಯಕ್ಷತೆ ವಹಿಸಿದ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಮಾತನಾಡಿ ಸಮಸ್ತ ಜನರಿಗೆ ನಾಳೆಯ ಯುಗಾದಿ ಹಬ್ಬದ ಶುಭಾಶಯಗಳನ್ನು ಕೋರಿ ಮಾತನ್ನು ಆರಂಭಿಸಿದ ಅವರು ಶ್ರೀಗಳು ಜಾತಿ ಭೇದ ಮರೆತು ಸಾವಿರಾರು ಮಕ್ಕಳಿಗೆ ಅನ್ನದಾಸೋಹ ನೀಡಿದವರು ನಾನು ಒಮ್ಮೆ ಶ್ರೀಗಳ ಹತ್ತಿರ ಮಾತನಾಡುತ್ತಾ ನೀವು ಈ ವಯಸ್ಸಿನಲ್ಲೂ ಪಾದಪೂಜೆ ಹೋಗುವುದು ಬೇಡ ಎಂದು ಹೇಳಿದ್ದೆ ಆದರೆ ಶ್ರೀಗಳು ನಾನು ಪಾದಪೂಜೆಗೆ ಹೋದರೆ ನನ್ನ ಮಕ್ಕಳಿಗೆ ಹೊಟ್ಟೆ ತುಂಬಿಸಲು ಸಾಧ್ಯ ಎಂದು ತಿಳಿಸಿದರು ಇಂತಹ ಸಂದರ್ಭದಲ್ಲಿ ಶ್ರೀಗಳ ಜೀವನ ಚರಿತ್ರೆ ಬಗ್ಗೆ ಪಠ್ಯಕ್ರಮದಲ್ಲಿ ಸೇರಿಸಬೇಕೆಂದು ಸಿಎಂ ಬೊಮ್ಮಾಯಿಗೆ ಒತ್ತಾಯಿಸಿದರು ಬಸವರಾಜ ಬೊಮ್ಮಾಯಿಯವರು ಕೇಂದ್ರ ಸಚಿವರಾದ ಸನ್ಮಾನ್ಯ ಪ್ರಹ್ಲಾದ್ ಜೋಶಿ ಅವರು ಆಗಮಿಸ್ತಾ ಇದ್ದಾರೆ ಸವಿತಾ ಅವರು ಮತ್ತು ತಂಡದವರಿಂದ ಈಗ ವಚನ ಪ್ರಾರ್ಥನೆ ಅಧಿಪತಿ ರೆಂಡರ್ಡ್ ಸರ್ವಿಸಸ್ ಎಟ್ ಆಲ್ ದಿ ಮಾಂಡ್ ಫಾರ್ ಸಚ್ ಎ ಲಾಂಗ್ ಟೈಮ್ ವೇದ ಪ್ರಿಯನೂ ಅಲ್ಲ ನಾದ ಪ್ರಿಯನೂ ಅಲ್ಲ ವೇದ ಪ್ರಿಯ ಶಿರವ ಸೂರ್ಯ ಮಾಡೆಯ ಎನ್ನ ನರವ ತಂದಿಯ ಮಾಡೆಯ ಎನ್ನ ಬೆರಳ ಕಡ್ಡಿಯ ಮಾಡೆಯ ಭಕ್ತಿ ಸರಾಗವ ಹಾಡಯ್ಯ ಪುರದ ಲಕ್ಷ್ಮಿ ಬಾರಿಸ ಕೂಡಲ ಈ ಮಠದ ಸದ್ಭಕ್ತರೇ ಮಾಧ್ಯಮದ ಸ್ನೇಹಿತರೆ ಇಂದು ನಮ್ಮೆಲ್ಲರಿಗೂ ಸೌಭಾಗ್ಯದ ದಿನ ಗಂಗಾ ನದಿಯಷ್ಟೇ ಪವಿತ್ರ ಹಾಗೂ ವಿಶಾಲವಾದ ಸಾಮಾನ್ಯ ಬದುಕಿನ ನಿಯಮಗಳಿಗೆ ಅತೀತರಾಗಿ ಸಿದ್ಧ ಪುರುಷರಾಗಿ ನಡೆದಾಡುವ ದೇವರಾಗಿ ಲಿಂಗೈಕ್ಯ ಪರಮ ಪೂಜ್ಯ ಡಾಕ್ಟರ್ ಶ್ರೀ 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 ಶಿವಕುಮಾರ ಮಹಾಶಿವಯೋಗಿಗಳವರ 115ನೇ ಜಯಂತಿಯ ಗೋವಂದನಾ ಕಾರ್ಯಕ್ರಮದ ನಾವರೆಲ್ಲ ಭಾಗವಹಿಸಿದ್ದೇವೆ ನಮಗೆಲ್ಲರೂ ಗೊತ್ತಿರುವಂತೆ ಪರಮ ಪೂಜ್ಯರು ಆಧುನಿಕ ಯುಗದ ಜಗಜ್ಯೋತಿ ಬಸವಣ್ಣನವರೆಂದೇ ಖ್ಯಾತಿ ಬಂದಿದ್ರು ಭಕ್ತಿ ಮತ್ತು ವಿರಕ್ತಿಗಳಿಗೆ ಪ್ರತಿರೂಪದಂತಿದ್ರು ವಿದ್ವತ್ ಹಾಗೂ ವಿನಯಗಳ
ಇಂತಹ ಜೀವನ್ಮುಕ್ತರ ಸ್ಥಿತಪ್ರಜ್ಞರ ಸನ್ನಿಧಿಯಲ್ಲಿ ಕೂತು ಅವರ ಪಾದ ಸ್ಪರ್ಶಿಸುವಂತಹ ಆಶೀರ್ವಾದ ಪಡೆಯುವಂತಹ ಅವಕಾಶ ನಿಮಗೆ ನಮಗೆಲ್ಲರಿಗೂ ಸಿಕ್ಕಿರುವಂತಹದ್ದೇ ಈ ಜನ್ಮದ ನಮ್ಮ ಪುಣ್ಯ ಅಂತ ನಾನು ಭಾವಿಸಿದ್ದೇನೆ. ಬಂಧುಗಳೇ, ಜಾತಿ ಭೇದವಿಲ್ಲದೇನೆ, ವರ್ಗದ ಸಂಕೋಲಗಳಿಲ್ಲದೆ, ಪ್ರದೇಶ ಭೇದವಿಲ್ಲದೆ ಎಲ್ಲರನ್ನ ತಮ್ಮವರೆಂದು ಭಾವಿಸಿ ಪ್ರತಿನಿತ್ಯ 80,000 ಮಕ್ಕಳಿಗೆ ಅನ್ನದಾನ ಮತ್ತು ವಿದ್ಯಾದಾನ ವ್ಯವಸ್ಥೆ ಸೃಷ್ಟಿದ ಶ್ರೀಗಳು ನಡೆದಾಡುವ ದೇವರಾಗಿದ್ದರು. ನಾವು ನಿರಂತರವಾಗಿ ಏನಾದರೂ ಸಮಸ್ಯೆಗಳಿದ್ದಾಗ ಅಲ್ಲಿ ಬರ್ತಾ ಇದ್ದೆ. ಶ್ರೀಗಳವರು ನನ್ನನ್ನು ಕುರಿಸಿಕೊಂಡು ಮಾರ್ಗದರ್ಶನ ಮಾಡ್ತಾ ಇದ್ರು. ಪರಮಪೂಜ್ಯ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮೀಜಿಯವರ 115ನೇ ಜಯಂತಿ ಅಂಗವಾಗಿ ಭೀಮಸಂದ್ರದಲ್ಲಿ ಭಕ್ತರಿಗೆ ಅನ್ನ ಸಂತರ್ಪಣೆ ವ್ಯವಸ್ಥೆ ಮಾಡಲಾಗಿತ್ತು. ಭೀಮಸಂದ್ರದಲ್ಲಿ ಸ್ವಾಮೀಜಿಯವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಲಾಯಿತು. ಅನಂತರ ಭಕ್ತ ಸಮೂಹಕ್ಕೆ ಅನ್ನ ಸಂತರ್ಪಣೆ ಮಾಡಲಾಯಿತು. ಈ ವೇಳೆ ಸ್ವಾಮೀಜಿಗಳು ಸೇರಿದಂತೆ ಪ್ರಮುಖ ಮುಖಂಡರು ಪಾಲ್ಗೊಂಡಿದ್ದರು. ಪೂಜ್ಯ ಶಿವಕುಮಾರ ಸ್ವಾಮೀಜಿಯವರ 115ನೇ ವಾರ್ಷಿಕೋತ್ಸವವನ್ನು ಹುಟ್ಟಿದಬ್ಬ ಆಚರಣೆಯನ್ನು ನಾವು ನಮ್ಮ ಬಿಲ್ಡಿಂಗ್ನಲ್ಲಿ ಇರುವಂಥ ಭರತ್ ಹಾಗೂ ವಿನಯರವರೆಲ್ಲ ಸೇರಿ ನಾವೆಲ್ಲ ಸೇರಿಕೊಂಡು ಇಲ್ಲಿ ಆಚರಣೆ ಮಾಡಬೇಕು ಅಂತ ತೀರ್ಮಾನ ಮಾಡಿ ಇಂದಿನ ದಿವಸ ಇವತ್ತು ನಾವು ನಮ್ಮ ಕೈಲಾದಷ್ಟು ಮಟ್ಟಿಗೆ ನಾವಿಲ್ಲಿ ಪೂಜೆ ಮತ್ತು ಅನ್ನ ಸಂತರ್ಪಣೆಯನ್ನು ಮಾಡ್ತಾಯಿದ್ದೀವಿ. ನಾವು ಭೀಮಸಂದ್ರದಲ್ಲಿರುವ CNL ಸ್ಕ್ವೇರ್ ಅನ್ನೋ ಬಿಲ್ಡಿಂಗ್ನಲ್ಲಿ ನಾವೆಲ್ಲ ಇದ್ದೀವಿ, ನಾವೆಲ್ಲ ಸೇರ್ಕೊಂಡು ಮಾಡ್ತಾಯಿದ್ದೀವಿ. ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಯವರ 115ನೇ ಹುಟ್ಟುಹಬ್ಬದ ದಿನಾಚರಣೆಯನ್ನು ನಾವು ಇಂದು ಭೀಮಸಮುದ್ರದ ಗ್ರಾಮದಲ್ಲಿ ಎಲ್ಲರೊಂದಿಗೂ ಜೊತೆಗೂಡಿ ಆಚರಿಸ್ತಾ ಇದ್ದೀವಿ. ಇದೇ ಸಂದರ್ಭದಲ್ಲಿ ನಾವು ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಸಹ ಹಮ್ಮಿಕೊಂಡು ಎಲ್ಲ ಜನಗಳು ಉತ್ತಮ ರೀತಿಯಲ್ಲಿ ಸ್ಪಂದಿಸಿ ಅನ್ನ ಸಂತರ್ಪಣೆಯನ್ನು ಪಡೆಯುತ್ತಿದ್ದಾರೆ. ಇದೆಲ್ಲ ನಮ್ಮ ನಿಮ್ಮೆಲ್ಲರಿಗೂ ಹೆಮ್ಮೆಯ ವಿಷಯವಾಗಿರುತ್ತದೆ ಎಂದು ಹೇಳಿ ನನ್ನ 2 ಮಾತುಗಳಿಗೆ ನಿರ್ಮಿಸಿದ್ದೇನೆ. ತುಮಕೂರಿನ ವೀರಸಾಗರದಲ್ಲಿ ಪರಮಪೂಜ್ಯ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮೀಜಿಯವರ 115ನೇ ಜಯಂತಿಯನ್ನು ಆಚರಣೆ ಮಾಡಲಾಯಿತು. ವೀರಸಾಗರದಲ್ಲಿ ವೀರಭದ್ರಸ್ವಾಮಿ ಸೇವಾ ಸಮಿತಿ ವತಿಯಿಂದ ಸ್ವಾಮೀಜಿಯವರ 115ನೇ ಜಯಂತಿಯನ್ನು ಆಚರಿಸುವ ಜೊತೆಗೆ ಶ್ರೀಗಳ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಲಾಯಿತು. ಇನ್ನು ಈ ಸಂದರ್ಭದಲ್ಲಿ ಭಕ್ತರಿಗೆ ಪ್ರಸಾದ ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ಎಸ್ ಶಂಕರ್, ಮಂಜು, ಅಪ್ಪಾಜಿ, ಆನಂದ್ ಮತ್ತಿತರರು ಹಾಜರಿದ್ದರು. ಇದಿಷ್ಟು ಈ ಕ್ಷಣದ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಪ್ರಮುಖ ಸುದ್ದಿಗಳೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾರೆ ಅಮುಕ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ. ಕ್ಷಣ ಕ್ಷಣದ ಸುದ್ದಿಗಾಗಿ ಅಮುಕ್ ಟಿವಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಅಮುಕ್ ಟಿವಿ ಎಂದೆಂದಿಗೂ ನಿಮ್ಮೊಂದಿಗೆ.